ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್ ನಾನು ರಕ್ಷತ್ ಶೆಟ್ಟಿ ಈಗ ಹೆಡ್ಲೈನ್ಸ್ ನಾಳೆಯಿಂದ ವಿಧಾನಮಂಡಲದ ಜಂಟಿ ಅಧಿವೇಶನ ಗ್ಯಾರಂಟಿ ಗೊಂದಲಗಳ ನಡುವೆ ಜುಲೈ 7ನೇ ತಾರೀಕು ಸಿದ್ದು ಬಜೆಟ್ ದಾಖಲೆ ಬರೆಯಲಿದ್ದಾರೆ ಇತ ಸದನದ ಹೊರಗು ಒಳಗು ಹೋರಾಟಕ್ಕೆ ಬಿಜೆಪಿ ಸಿದ್ಧತೆಯನ್ನು ನಡೆಸಿದೆ ಇನ್ನು ಅಧಿವೇಶನದ ವೇಳೆ ಎಡವದಂತೆ ತಮ್ಮ ಶಾಸಕರಿಗೆ ಸಿದ್ದು ಪ್ರವಚನ ನೀಡಿದ್ದಾರೆ ಅಖಾಡವು ಸಿದ್ಧವಾಯಿತು ಸರ್ಕಾರ ಎದುರಿಸಲು ಕೇಸರಿ ಸೇನೆಯು ಸನ್ನದ್ಧವಾಯಿತು ಆದರೆ ಸದನ ಕದನಕ್ಕೂ ಮುನ್ನ ಸೇನಾಪತಿ ಯಾರು ಅನ್ನೋ ಗೊಂದಲ ಇನ್ನೂ ಕೂಡ ಬಗೆಹರಿದಿಲ್ಲ ಇತ ಮಾಜಿ ಮುಖ್ಯಮಂತ್ರಿ ಹೆಚ್ಡಿಕೆ ಅಧಿವೇಶನಕ್ಕೂ ಮುನ್ನವೇ ವೈಎಸ್ಟಿ ಬಾಂಬ್ ಸಿಡಿಸಿದ್ದಾರೆ ಯತೀಂದ್ರ ಅವರನ್ನೇ ಗುರಿಯಾಗಿಸಿದ್ದಾರೆ ತಿಂಗಳಿಂದಲೇ ಉಚಿತ ವಿದ್ಯುತ್ ಬೇಕಾ ಹಾಗಿದ್ರೆ ಜುಲೈ 25ರ ಒಳಗಾಗಿ ಗೃಹಜ್ಯೋತಿಗೆ ಅರ್ಜಿ ಸಲ್ಲಿಸಿ ಇಲ್ಲದೇ ಇದ್ರೆ ಆಗಸ್ಟ್ ತಿಂಗಳಲ್ಲಿ ಬರೋ ಬಿಲ್ ಅನ್ನು ಕಟ್ಟಲೇಬೇಕು ಹೀಗೆ ಹೊಸ ಫರ್ಮಾನು ಜಾರಿಯಾಗಿದೆ ಜೊತೆಗೆ ಗೃಹಜ್ಯೋತಿ ಹೆಸರಲ್ಲಿ ನಕಲಿ ಹಾವಳಿಗಳ ಬಗ್ಗೆ ಪೊಲೀಸರು ಕೂಡ ಸಲಹೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಮುಂಗಾರಿನ ಕಣ್ಣಮುಚ್ಚಾಲೆ ಮುಂದುವರೆದಿದೆ ಜಲಾಶಯಗಳ ಒಡಲು ಬತ್ತಿ ಹೋಗಿದ್ದು ರೈತರು ಕಣ್ಣೀರು ಸುರಿಸುವಂತಾಗಿದೆ ಇನ್ನೊಂದೆಡೆ ಗುಜರಾತ್ನಲ್ಲೂ ಮಾತ್ರ ವರುಣನ ಆರ್ಭಟಕ್ಕೆ ಫುಲ್ ಸ್ಟಾಪ್ ಬಿದ್ದಿಲ್ಲ 24 ಗಂಟೆಗಳಲ್ಲಿ 398 ಮಿಲಿಮೀಟರ್ ಮಳೆಯಾಗಿದ್ದು ಜನ ಪರದಾಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯ ಜೊತೆಗೆ ರಾಜಕೀಯ ಸುನಾಮಿ ಎದ್ದಿದೆ ಲೋಕ ಕದನಕ್ಕೂ ಮುನ್ನವೇ ಕ್ಷಿಪ್ರ ಕ್ರಾಂತಿಯಾಗಿದ್ದು ಶಿವಸೇನೆ ಬಳಿಕ ಎನ್ಸಿಪಿ ಕೂಡ ಹೋಳಾಗಿದೆ ಮಹಾರಾಷ್ಟ್ರ ವಿಪಕ್ಷ ನಾಯಕರನ್ನೇ ಆಪರೇಷನ್ ಮಾಡಲಾಗಿದೆ ಡಿಸಿಎಂ ಆಗಿ ಅಜಿತ್ ಪ್ರಮಾಣ ಸ್ವೀಕರಿಸಿ ಶರದ್ಗೆ ಸಡ್ಡು ಹೊಡೆದಿದ್ದಾರೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನ್ಯೂಸ್